ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಒಂದು ಜನಪ್ರತಿನಿಧಿಯ ಜನನಾಯಕನ ರಾಜಕೀಯೇತರ ಜೀವನ ಮತ್ತು ಅವರು ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಕಾಫಿ ನಾಡು ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಇವರು ಸುಮಾರು 35 ವರ್ಷಗಳಿಂದ ಸತತವಾಗಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿರುವ ಸಮಾಜ ಸೇವಕರು ಸಿಸಿಸಿ ಬ್ಯಾಂಕ್ನ ಮಾಜಿ ನಿರ್ದೇಶಕರು ವಿಎಸ್ಎಸ್ಎನ್ ಸೊಸೈಟಿಯ ಹಾಲಿ ನಿರ್ದೇಶಕರು ಹಾಗೂ ಅಧ್ಯಕ್ಷರು ಮತ್ತು ಮುಂಬರುವ 2021 ಜಿಲ್ಲಾ ಪಂಚಾಯಿತಿಯ ಚುನಾವಣೆಯ ಪ್ರಬಲ ಆಕಾಂಕ್ಷಿ ಕೂಡ ಆದಂತಹ ಸನ್ಮಾನ್ಯ ಶ್ರೀ ನೀಲೇಶ್ ವಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ಹಾರ್ದಿಕ ಸ್ವಾಗತಗಳು ನೀಲೇಶ್ ಅವರೇ ನಮಸ್ತೆ ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಓಕೆ ನೀಲೇಶ್ ಅವರೇ ಮೊಟ್ಟ ಮೊದಲನೇದಾಗಿ ತಮ್ಮ ಒಂದು ಇಲ್ಲಿಯವರೆಗಿನ ರಾಜಕೀಯದ ಜೀವನದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನಮ್ಮ ವೀಕ್ಷಕರಿಗೆ ರಾಜಕಾರಣದ ಜೀವನ ಅಂತ ಹೇಳಿದ್ರೆ ನಾನು ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜಿಂದ ಓದ್ತಿರ್ಬೇಕಾದ್ರೆ ರಾಜಕಾರಣದಲ್ಲಿ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟವರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮುಖಾಂತರ ಸಹ್ಯಾದ್ರಿ ಕಾಲೇಜ್ನ ಯೂನಿಯನ್ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿ ಅಲ್ಲಿಂದ ರಾಜಕಾರಣವನ್ನು ಮುಂದಕ್ಕೆ ಬೆಳೆಸ್ಕೊಳ್ಳುವಂಥ ಸ್ಥಿತಿ ಅಲ್ಲಿಂದ ಇಲ್ಲಿ ತನಕ ಸಕ್ರಿಯವಾಗಿ ರಾಜಕಾರಣದಲ್ಲಿ ಭಾಗವಹಿಸ್ಕೊಂಡು ಬಂದಿದ್ದೇನೆ ಯಾವ್ಯಾವ ಹುದ್ದೆಗಳಲ್ಲಿ ತಾವು ಹಾದು ಬಂದಿದ್ದೀರಾ ಇಲ್ಲಿವರೆಗೂ ಇಲ್ಲಿವರೆಗೆ ಚಿಕ್ಕಮಗಳೂರು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಸಮಿತಿ ಸದಸ್ಯನಾಗಿ ತದನಂತರ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಭಾಜಪ ಅಧ್ಯಕ್ಷನಾಗಿ ಪಾರ್ಟಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇನೆ ಇಲ್ಲಿ ತನಕ ಓಕೆ ಆ ಒಂದು ತಾವು ಮಾಡಿರ್ತಕ್ಕಂತಹ ಒಂದು ಆ ಹುದ್ದೆಯಲ್ಲಿ ಇದ್ರಲ್ಲ ಆ ಹುದ್ದೆಯಲ್ಲಿ ತಾವು ಕೆಲಸ ನಿರ್ವಹಿಸಿದ್ರಲ್ಲ ಏನೇನು ನಿರ್ಣಯಗಳು ತಾವು ತಗೊಂಡಿದ್ರಿ ಆ ಹುದ್ದೆಗಳಲ್ಲಿ ಹುದ್ದೆಗಳಲ್ಲಿ ಅಂತ ಹೇಳಿದ್ರೆ ಪ್ರಮುಖವಾಗಿ ಪಕ್ಷದ ಸಂಘಟನೆಗಳ ಕೆಲಸ ಮಾಡಬೇಕಾದ್ರೆ ನಾವೇನಿದ್ರು ಯೋಚನೆ ಮಾಡುವಂಥದ್ದು ಪಕ್ಷ ಸಂಘಟನೆಯನ್ನ ಎಷ್ಟು ಬೆಳೆಸಬೇಕು ನಮ್ಮ ಕಾರ್ಯಕರ್ತರಿಗೆ ಯಾವ ರೀತಿ ಸ್ಪಂದನೆ ಮಾಡಬೇಕು ನಮ್ಮ ಕಾರ್ಯಕರ್ತರ ಕಷ್ಟಗಳಿಗೆ ಯಾವ ರೀತಿ ಕೆಲಸ ಮಾಡಬೇಕು ಜೊತೆಗೆ ನಮ್ಮ ಸಂಘಟನೆಯನ್ನು ಇನ್ನೂ ಹೆಚ್ಚೆಚ್ಚು ಬೆಳೆಸುವಂತ ರೀತಿಯಲ್ಲಿ ಯೋಚನೆ ಮಾಡ್ತೇವೆ ಆ ಸಂದರ್ಭದಲ್ಲಿ ತಾವು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ರಲ್ಲ ನೀಲೇಶ್ ಅವರೇ ಆ ಸಂದರ್ಭ ಹೇಗಿತ್ತು ಸಂದರ್ಭ ಅಂತ ಹೇಳಿಲ್ಲ ಆ ಸಂದರ್ಭದಲ್ಲಿ ನಮ್ಮ ಶೃಂಗೇರಿ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಭಾಜಪ ಏನೂ ಇಲ್ಲ ಅವಾಗ ಇನ್ನೂ ಬೆಳೆಯುವಂತ ಸ್ಥಿತಿ ಅವಾಗ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪ್ರಬಲವಾಗಿದ್ದಂತ ಕ್ಷೇತ್ರ ಇದು ಅಲ್ಲಿಯ ತನಕನು ಎಲೆಕ್ಷನ್ ಅಲ್ಲಿ ಶ್ರೀಕಂಠ ಭಟ್ರು ಕಾಲದಲ್ಲಿ ನಿಂತಿದ್ರು ಸೋಲ್ತಿದ್ರು ಅರ್ಚನೆ ಬಿಟ್ರೆ ಎಲ್ಲೂ ಸಂಘಟನೆ ಬೆಳೆದಿರಲಿಲ್ಲ ಸಂಘಟನೆ ಬೆಳೆಯುವಂತ ನಿಟ್ಟಿನಲ್ಲಿ ಸಂದರ್ಭದಲ್ಲಿ ನಾವು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟವರು ಅವಾಗ ಪದಾರ್ಪಣೆ ಮಾಡಿದ್ರು ಅವಾಗ ತಾವು ಡಿಸಿಸಿ ಬ್ಯಾಂಕ್ನ ಮಾಜಿ ನಿರ್ದೇಶಕರಾಗಿದ್ದೀರಿ ಈಗ ವಿಎಸ್ಎಸ್ಎನ್ ಸೊಸೈಟಿಯ ಹಾಲಿ ನಿರ್ದೇಶಕರು ಹಾಗೂ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ ತಮ್ಮ ಕಡೆಯಿಂದ ಈ ತಮ್ಮ ಒಂದು ಆಡಳಿತ ಅವಧಿಯಲ್ಲಿ ಆಗಿರ್ತಕ್ಕಂತಹ ಮುಖ್ಯವಾದ ಅಭಿವೃದ್ಧಿಯ ಕಾರ್ಯಗಳಾದ್ರೇನು ಅಂತ ಹೇಳ್ಬಿಡ್ತಾರೆ ಈ ಸಹಕಾರ ಸಂಘದ ವ್ಯವಸ್ಥೆ ಒಳಗಡೆ ನಾನು ಬಂದಾಗಲೇ 20 ವರ್ಷ ಆಯ್ತು ಈಗಾಗಲೇ ನಾನು 4ನೇ ಸಾರಿ ಮುತ್ತಿನಕೊಪ್ಪ ವಿಎಸ್ಎಸ್ಎನ್ಗೆ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೇನೆ 3ನೇ ಬಾರಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ನಮ್ಮ ಸಹಕಾರ ಸಂಘದ ವ್ಯವಸ್ಥೆ ಉದ್ದೇಶ ಇರೋದೇ ಕೃಷಿಕರಿಗಾಗಿರುವಂತ ಸಂಸ್ಥೆ ಒಂದದು ಖಂಡಿತ
ना सहकार संघ मुखातर सोसईटी मुखातर रैत कृषि साल को तनक 3% अप्लिकेशन अस्टू जन तरह प्रयत्न इडी तालूक आरु सोसईटी आरु सोसईटी अप्लिकेशन रैत साल बे कस्ट जन साल व्यवस्था जो व्याप्ति डीसी बैंक बरतवे डीसी बैंक ना डेवलपमेंट लोन को रैत वेहिकल लोन को डेवलपमेंट लोन अस्टे जन अपेक्षित अप्लिकेशन हाक लोन बे अस्ट जन को नम जिला बैंक हणवन तरह के बहला कष्ट समय ರೈತರ ಪರ ಕಾಳಜಿ ಅಂತ ಹೇಳಿದ್ರೆ ಒಂದು ರೈತ ಮೇಲೆ ಯಾವಾಗಲೂ ಅಷ್ಟೇ ಅತಿವೃಷ್ಟಿ ಆದರೂ ರೈತರ ಮೇಲೆ ಹೊಡತ ಅನವೃಷ್ಟಿ ಆದರೂ ರೈತರ ಮೇಲೆ ಹೊಡತ ಯಾವಾಗಲೂ ಅಷ್ಟೇ ಒಂದು ಮಳೆ ಕಮ್ಮಿ ಆಗಿ ಹೊಡತ ಒಂದು ಮಳೆ ಜಾಸ್ತಿ ಎರಡು ರೈತನಿಗೆ ಹೊಡತ ಹಾಗೆ ಅದು ನೇರವಾಗಿ ರೈತ ಬೆಳೆಯುವಂತೆ ಬೆಳೆ ಮೇಲೆ ಪರಿಣಾಮ ಬೀರುತ್ತೆ ಬೆಳೆ ಕಮ್ಮಿ ಆದರೂ ರೈತನಿಗೆ ಲಾಸ್ ಬೆಳೆ ಚೆನ್ನಾಗಿ ರೇಟ್ ಕಮ್ಮಿ ಆದರೂ ಅದು ಲಾಸ್ ಹಾಗಾಗಿ ರೈತನಿಗೆ ಪ್ರಮುಖವಾಗಿ ಬೇಕಾಗಿರುವಂತದ್ದು ಬೆಳೆದ ಬೆಳೆಗೆ ಸರಿಯಾದ ಪರಿಣಾಮಕಾರಿ ಬೆಲೆ ನೇರವಾಗಿ ರೈತನಿಗೆ ಸಿಗಬೇಕು ಜೊತೆಗೆ ರೈತ ಸಮಸ್ಯೆಗಳು ಬಹಳಷ್ಟು ಇದಾವೆ ಈ ಒತ್ತುವರಿ ಸಮಸ್ಯೆ ಇರಬಹುದು ಉರಿ ಯೋಜನೆ ಸಮಸ್ಯೆ ಇರಬಹುದು ಬಫರ್ ಝೋನ್ ಸಮಸ್ಯೆ ಇರಬಹುದು ಇವೆಲ್ಲವೂ ನೇರ ರೈತನ ಮೇಲೆ ಬಿಡುವಂತದ್ದು ಹಾಗಾಗಿ ಸರ್ಕಾರಗಳು ಕೂಡ ರೈತನಿಗೆ ತೊಂದರೆ ಆಗದಂತ ರೀತಿಯಲ್ಲಿ ಎಲ್ಲ ಯೋಜನೆಗಳನ್ನು ಮಾಡುವಂತದ್ದು ಸೂಕ್ತ ಯಾಕಂದ್ರೆ ದೇಶಕ್ಕೆ ರೈತನೇ ಬೆನ್ನೆಲುಬು ಖಂಡಿತ ಹಾಗಾಗಿ ಯಾವುದೇ ಯೋಜನೆ ಮಾಡಬೇಕಾದ್ರು ದೇಶದಲ್ಲಿ ರೈತನ ಇಲ್ಲ ಅಂತ ಹೇಳಿ ಗೊತ್ತಾಗ ಆಗದೇ ಇಲ್ಲ ಯಾಕಂತ ಹೇಳಿದ್ರೆ ದುಡ್ಡನ್ನು ತಿನ್ನಕಾಗಲ್ಲ ಅನ್ನನೆ ತಿನ್ನಬೇಕು ಹಾಗಾಗಿ ರೈತ ಬದುಕುವಂತ ಸ್ಥಿತಿಗೆ ಸರ್ಕಾರಗಳು ಮೊದಲ ಆದ್ಯತೆಯನ್ನು ಕೊಡಬೇಕು ರೈತನಿಗೆ ಅಂತ ನಮ್ಮ ಟೌನ್ ಮನವಿ ಇದೆ ಅಪೇಕ್ಷೆನೇ ಇದೆ ರೈತನಿಗೆ ಫಸ್ಟ್ ಆದ್ಯತೆ ಕೊಡಬೇಕು ಹಾಗಾಗಿ ರೈತನಿಗೆ ಏನೇನು ಸರ್ಕಾರದಿಂದ ಮಾಡುವಂತ ಕೆಲಸ ಇನ್ನೂ ಹೆಚ್ಚು ರೈತನ ಅನುಕೂಲ ಕೆಲಸಗಳನ್ನು ಯಾವುದೇ ಸರ್ಕಾರ ಇರಬಹುದು ಸರ್ಕಾರಗಳು ಮಾಡುವಂತ ಗಮನ ಹರಿಸಬೇಕು ಅಂತ ಶಾಲಾ ಶಿಕ್ಷಣ ಹಾಗೂ ಸ್ವಚ್ಛತೆ ಬಗ್ಗೆ ತಾವು ಏನು ತಮ್ಮ ಒಂದು ಅಭಿಪ್ರಾಯ ಏನಿದೆ ಕಾಳಜಿ ಯಾವ ತರ ತೋರಿಸ್ತಾ ಇದ್ದೀರಾ ತಾವು ಶಾಲಾ ಶಿಕ್ಷಣ ಅಂದ್ರೆ ನಾನು ಸುಮಾರು 10 ವರ್ಷ ಅಂತ ಕರತೆ ನಾನು ಮುತ್ತಿನಕೊಪ್ಪ ಜೂನಿಯರ್ ಕಾಲೇಜಿನ ಕಾರ್ಯದರ್ಶಿ ಆಗಿದ್ದೆ ಶಾಸಕರು ಜೀವರಾಜ್ ಅವರು ಶಾಸಕರಾದಾಗ ಅವರು ಅಧ್ಯಕ್ಷ ಆಗಿದ್ರು ನಾನು ಕಾರ್ಯದರ್ಶಿ ಆಗಿದ್ದೆ ಸ್ವಚ್ಛತೆ ಅಂತ ಹೇಳಿದ್ರೆ ಮೂಲವಾಗಿ ಕಾಲೇಜುಗಳಲ್ಲಿ ಸ್ವಚ್ಛತೆ ಮುಖ್ಯವಾಗಿರುತ್ತೆ ಅದು ಯಾಕಂತ ಹೇಳಿದ್ರೆ ಅಲ್ಲಿಂದಲೇ ಕಲಿಸಬೇಕಲ್ಲ ಮಕ್ಕಳಿಗೆ ನಾವು ಸ್ವಚ್ಛವಾಗಿ ಹೆಂಗಿರ್ಬೇಕು ನಮ್ಮ ಶಾಲೆ ಹೆಂಗಿರ್ಬೇಕು ನಮ್ಮ ಗ್ರಾಮ ಹೆಂಗಿರ್ಬೇಕು ನಮ್ಮ ಮನೆ ಹೆಂಗಿರ್ಬೇಕು ಅಂತ ತಿಳ್ಕೊಂಡ್ರೆ ಆಮೇಲೆ ಅವರು ಉಳಿದ ಯೋಚನೆ ಮಾಡ್ತಾರೆ ಅವ್ರ ಮನವರಿಕೆ ಆಗ್ಬೇಕಲ್ಲ ಹಾಗಾಗಿ ಅದು ಹೆಚ್ಚು ಆಯಾ ವಿದ್ಯಾರ್ಥಿ ಸಮಯದಲ್ಲಿ ವಿದ್ಯಾರ್ಥಿಗಳು ಅವರವರ ಸಂದರ್ಭದಲ್ಲಿ ಎಲ್ಲೆಲ್ಲಿ ಏನೇನು ಸ್ವಚ್ಛತೆ ಇಟ್ಕೋಬೇಕು ಅನ್ನೋದನ್ನು ಅವರು ಮನಸ್ಸಿಗೆ ಮನದಟ್ಟಾಗಿ ಮಾಡ್ಕೊಡೋದು ಒಳ್ಳೇದು ಯಾಕಂತ ಹೇಳಿದ್ರೆ ಅದು ಇಂದಿನ ಮಕ್ಕಳ ಮುಂದಿನ ಪ್ರಜೆಗಳ ದೇಶದ ಆಸ್ತಿ ಅಲ್ಲ ಹಂಗಾಗಿ ಅವರಿಗೆ ಅವೆಲ್ಲವೂ ಆಗುವಂತ ಕೆಲಸಗಳು ಅವಾಗ ಆ ಸಂದರ್ಭದಲ್ಲಿ ಅವರು ಹತ್ಕೊಂಡೋದು ಒಳ್ಳೇದು ಅಂತ ಅಭಿಪ್ರಾಯ ಮಹಿಳೆಯರ ಬಗ್ಗೆ ಆಗ್ಲಿ ಅಂಗವಿಕಲರ ಬಗ್ಗೆ ಆಗ್ಲಿ ಬಡ ಬಗ್ಗರ ಬಗ್ಗೆ ಆಗ್ಲಿ ತಮ್ಮಲ್ಲಿರ್ತಕ್ಕಂತಹ ಕಾಳಜಿ ಈಗ ಮಹಿಳೆಯರು ಬಡ ಬಗ್ಗರು ಅಂತ ಕೇಳ್ತಾ ಇದ್ದಾರೆ ಆದ್ರೆ ಇವತ್ತಿನ ಇದರಲ್ಲಿ ಯಾರು ಆ ಸಂಕಷ್ಟದಲ್ಲಿ ಇಲ್ಲ ಈಗ ಯಾಕಂತ ಹೇಳಿದ್ರೆ ಸರ್ಕಾರಗಳು ಬಹಳಷ್ಟು ಯೋಜನೆಗಳನ್ನು ಕೊಟ್ಟಿದೆ ಬಡವರಿಗೆ ಏನ್ ಕೊಡಬೇಕು ಮಹಿಳೆಯರಿಗೆ ಏನ್ ಕೊಡಬೇಕು ಅಂಗವಿಕಲರಿಗೆ ಏನ್ ಕೊಡಬೇಕು ಅನ್ನೋದನ್ನ ಸರ್ಕಾರ ಬಹಳಷ್ಟು ಯೋಜನೆ ಕೊಟ್ಟಿದೆ ಹಾಗಾಗಿ ಆ ಯೋಜನೆಗಳನ್ನ ಆಯಾ ತಲುಪ ವ್ಯವಸ್ಥೆ ನಮ್ಮಿಂದ ಆಗ್ಬೇಕಷ್ಟೇ ಆಗ್ಬೇಕು ಅವ್ರಿಗೆ ಯಾರಿಗೆ ನಿಜವಾದ ಅರ್ಹರಿಗೆ ಏನ್ ತಲುಪಬೇಕು ಅದನ್ನ ತಲುಪಿಸುವ ವ್ಯವಸ್ಥೆ ನಾವು ಮಾಡ್ಬೇಕು ಸರ್ಕಾರ ಕೊಟ್ಟಿದೆ ಅದನ್ನ ಆ ನಿಜವಾದ ಫಲಾನುಭವಿಗೆ ನಾವು ತಲುಪಿಸುವಂತ ವ್ಯವಸ್ಥೆ ನಮ್ಮ ಕಡೆಯಿಂದ ಆಗ್ಬೇಕು ಯಾರು ತಲುಪಬೇಕು ಯಾರು ಕೆಲವು ಬಲನಿರ್ತಾರೆ ಅವರಿಗೆ ಎಲ್ಲ ಯೋಜನೆ ಗೊತ್ತಾಗಲ್ಲ ಹೋಗ್ಲಿಕ್ಕೆ ಆಗಲ್ಲ ಬರಕ್ ಗೊತ್ತಾಗಲ್ಲ ವ್ಯವಸ್ಥೆ ಗೊತ್ತಲ್ಲ ನಿಮ್ಗೆ ಈಗ ಕಚೇರಿಗಳಲ್ಲಿ ಯಾವ ರೀತಿ ಕೆಲಸಗಳಾಗ್ತವೆ ಅಂತವರಿಗೆ ತಲುಪ ಮಾಡುವಂತ ಕೆಲಸ ಮಾಡ್ತೀವಿ ಅದನ್ನ ತಮಗೆ ಸುಮಾರು ಒಂದು 35 ವರ್ಷಗಳಿಂದ ಅನುಭವ ಇದೆ ನಿಲೇಶ್ ಅವರ ರಾಜಕೀಯದಲ್ಲಿ ಈ ರಾಜಕೀಯನ ಯಾವ ತರ ಅರ್ಥ ಮಾಡ್ಕೊಂಡಿದ್ದೀರಾ ತಾವು ರಾಜಕೀಯ ಅಂದ್ರೆ ಏನು ತಮ್ಮ ಪ್ರಕಾರ ರಾಜಕಾರಣ ಅಂತ ಹೇಳಿದ್ರೆ ಇರುತ್ತೆ ಅದು ರಾಜಕಾರಣ ಅಂತ ಹೇಳಿದ್ರೆ ಸುಮಾರು ತರ ಯೋಚನೆ ಮಾಡಬಹುದು ಸ್ವಂತ ರಾಜಕಾರಣ ಅಂತಾನು ಯೋಚನೆ ಮಾಡಬಹುದು ಇಲ್ಲ ಸಾಮಾಜಿಕ
ಸಮಾಜಕ್ಕಾಗಿ ರಾಜಕಾರಣ ಅಂತ ಯೋಚನೆ ಮಾಡಬಹುದು, ಇನ್ನು ಬೇರೆ ರೀತಿ ಯೋಚನೆ ಮಾಡಬಹುದು. ನಾವು ಯೋಚನೆ ಮಾಡುವಂಥದ್ದು ರಾಜಕಾರಣ ಏನು ಯಾರು ಮಾಡಲ್ಲ ಅಂತಿಲ್ಲ, ವಸ್ತು ಅಲ್ಲ ಅದು. ಹಾಗಾಗಿ ರಾಜಕಾರಣ ಅನ್ನುವಂಥದ್ದು ಒಂದು ಸೇವೆ ಅಂತ ತಿಳ್ಕೊಂಡು ಮಾಡಬೇಕು ರಾಜಕಾರಣನ. ಆಮೇಲೆ ರಾಜಕಾರಣನ ಸೇವೆ ಅಂತ ಮೇಲೆ ಕೂತ್ಕೊಂಡ್ರೆ ರಾಜಕಾರಣ ಬರಲ್ಲ, ಹೋರಾಟನೂ ಮಾಡಬೇಕಾಗತ್ತೆ, ಅಧಿಕಾರ ಹಿಡಿಬೇಕಾಗತ್ತೆ. ಎಲ್ಲವೂ ರಾಜಕಾರಣದ ಪ್ರಮುಖ ಅಂಗಗಳು. ಈಗ ಇಷ್ಟೊಂದು ಪಕ್ಷಗಳಿವೆ ನೀಲೇಶ್ ಅವರೇ, ತಾವು ಭಾಜಪವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಭಾಜಪ ಅಂತ ಹೇಳಿದ್ರೆ ನಾವು ಮೂಲ ಹೇಳಿದೆ ನಿಮ್ಗೆ ಆಗಲೇ, ನಾನು ಕಾಲೇಜು ವ್ಯವಸ್ಥೆ ಒಳಗಡೆ ವಾಜಪೇಯಿಯವರ ಒಂದು ಆದರ್ಶದ ಮೇರೆಗೆ ನಾವೆಲ್ಲ ಎ ಬಿ ಪಿ ಅವಾಗ ವಿದ್ಯಾರ್ಥಿ ಪರಿಷತ್ತಿಂದ ಬಂದವರು ಮೂಲ. ಹಂಗಾಗಿ ಆ ಪರಿವಾರದ ಸಂಘಟನೆ ಜೊತೆಗೆ ಅಲ್ಲಿ ಬೆಳೆದವರು ಕಾಲೇಜಲ್ಲಿ. ಹಂಗಾಗಿ ಪರಿವಾರ ಸಂಘಟನೆಯಲ್ಲಿ ಬಂದ್ಮೇಲೆ ಅದು ಭಾಜಪ ಮುಂದಕ್ಕೆ ಬಂದಿರ್ತದೆ ಆಟೋಮೆಟಿಕ್, ಅದು ಸಹಜ ಬರುವಂಥದ್ದು. ಅದು ಪರಿವಾರ ಸಂಘಟನೆಯಲ್ಲಿ ತೊಡಸ್ಕೊಂಡವರಿಗೆ ಅದು ಮುಂದಕ್ಕೆ ಬರ್ತಾ ಬರ್ತಾ ಭಾಜಪನೇ. ಹಾಗಾಗಿ ಆ ಸಂಘಟನೆಯೊಳಗೆ ಮುಂದೆ ಬಂದಿದ್ದೀವಿ. ತಮ್ಮ ಒಂದು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಸಚಿವರು ಡಿ ಎನ್ ಜೀವರಾಜ್ ಅವರು, ಹೌದು, ಅವ್ರ ಸಲುವಾಗಿ ಒಂದು ನಾಲ್ಕು ಮಾತಾಡಿ ಅಂತ ತಮಗೆ ಕೇಳಿದ್ರೆ ತಾವು ಏನ್ ಹೇಳ್ಬೋದು ಅವ್ರ ಬಗ್ಗೆ? ಈಗ ಅವರು ಕ್ಷೇತ್ರದಲ್ಲಿ ಹಿಂದೆ ನಮ್ಮ ಹಿರಿಯರು ಬಹಳ ಜನ ಭಾಜಪನ ಹುಟ್ಟಾಕಿದ್ರು ಕಾನ್ಸ್ಟಿಟ್ಯೂನ್ಸಿ ಒಳಗಡೆ, ಈಗ ಕ್ಷೇತ್ರ ಒಳಗಡೆ. ಆದ್ರೆ ಗೆಲುವು ಕಂತಲಕ್ಕಾಗಲಿಲ್ಲ, ಅದೇ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಭಾಜಪ ಗೆಲುವು ಅಂತ ಕಂಡಿದ್ದೇ ಇವರು ಮುಂಚೂಣಿಗೆ ಬಂದು ಇವರು ಹೋರಾಟ ನಿಂತು ಹೋರಾಟ ಮಾಡಿ ಕಾರ್ಯಕರ್ತ ಧೈರ್ಯ ತುಂಬಿ ಪಕ್ಷದೊಳಗೆ ಎರಡು ಸರಿ ಕಂಟೆಸ್ಟ್ ಮಾಡಿ ಸೋತು. ಕಾರ್ಯಕರ್ತರಿಗಿರ್ಬೋದು, ಸಾರ್ವಜನಿಕ ಇರ್ಬೋದು, ಡೆವಲಪ್ಮೆಂಟ್ ಉದ್ದೇಶ ಇರ್ಬೋದು, ಅದನ್ನ ಮಾಡ್ತೀನಿ ಮಾಡಬಹುದು ಅಂತ ಜನರ ನಂಬಿಕೆ ಬಂದ ಮೇಲೆ ಇವ್ರನ್ನ ಎಮ್ ಎಲ್ ಎ ಆಗಿ ಆಯ್ಕೆ ಮಾಡಿದ್ರು. ಎಮ್ ಎಲ್ ಎ ಆಗಿ ಗೆದ್ದಂಥದ್ದಲ್ಲಿ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಸುಮಾರು ಕೆಲಸಗಳು ಅದ್ಭುತ ಕೆಲಸ ಮಾಡಿದ್ದಾರೆ. ಹಿಂದೆ ಯಾವತ್ತೂ ಆಗಿರಲಿಲ್ಲ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಕೆಲಸಗಳನ್ನು, ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕಾನ್ಸ್ಟಿಟ್ಯೂನ್ಸಿಗಳು ಮಾಡಿದ್ದಾರೆ, ಅದರೇನು ಎರಡು ಮಾತಿಲ್ಲ. ಮುಂದೆ ಭವಿಷ್ಯದಲ್ಲಿ ಏನು ಅನ್ಕೋತೀರಾ, ಮತ್ತೆ ಕುರ್ಚಿ ಮೇಲೆ ಕೂರ್ಬೋದಾ? ಅದೇ ಇವತ್ತಿನ ಪರಿಸ್ಥಿತಿ 100% ನೆಕ್ಸ್ಟ್ ಟೈಮ್ ಎಲ್ಲ ಆಗ್ತದೆ, ಡೌಟ್ ಇಲ್ಲ, ನೋ ಡೌಟ್. ಅದ್ರ ಸಲುವಾಗಿ ತಾವು ಅವರು ಹಿಂದೆ ಕೆಲಸ ಮಾಡಕ್ ಸಿದ್ಧರಾಗಿದ್ದೀರ? ನೋ ಇಸ್, ನಾವು ಅದೇ ಹೇಳಿದ್ನಲ್ಲ, ನಾನು ಈಗ ಪಕ್ಷ ಅಂತ ಆದ್ಮೇಲೆ ಯಾರಾದ್ರೂ ಸರಿ ಎಕ್ಸ್ ಕೆಲಸ ಮಾಡ್ತೀವಿ. ಓಕೆ, ಈಗ ಮುಂಬರುವ 2021 ಜಿಲ್ಲಾ ಪಂಚಾಯತಿ ಚುನಾವಣೆಗೆ ತಾವು ಒಬ್ರು ಆಕಾಂಕ್ಷಿ ಅಂತ ನಮಗೆ ವಿಚಾರ ಗೊತ್ತಾಗಿದೆ. ಆ ವಿಚಾರವಾಗಿ ತಾವು ಯಾವ ಅಂಕಿ ಅಂಶ ಆಧಾರದ ಮೇಲೆ ಟಿಕೆಟ್ ಅನ್ನ ನಿರೀಕ್ಷಿಸುತ್ತಿದ್ದೀರಾ ನೀಲೇಶ್ ಅವರು? ಸರ್, ಅಂಕಿ ಅಂಶ ಅನ್ನಕ್ಕಿಂತ ನಮ್ದು ಎನ್ನಾರ್ಪುರಂ ಮುತ್ತಿನಕೊಪ್ಪ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಅಂತಿದೆ, ಅದು ಎನ್ನಾರ್ಪುರಂ ಕಸ್ಬಾ. ಕಸ್ಬಾದಲ್ಲಿ ಕೆಲಸ ಮಾಡುವಂತ ಅನುಭವ ಇದೆ, ರಾಜಕಾರಣದಲ್ಲಿ ಕೆಲಸ ಮಾಡಿದ ಅನುಭವ ಇದೆ, ನಮ್ದೇ ಕಾರ್ಯಕರ್ತರಿದ್ದಾರೆ, ಕೆಲಸ ಮಾಡುವಂತ ಛಲ ಇದೆ, ಆಮೇಲೆ ಕೆಲಸ ಮಾಡ್ತಾನೆ ಅನ್ನೋದು ಮನೋಭಾವನೆ ನಮ್ಮ ಕಾರ್ಯಕರ್ತರಲ್ಲಿ ಇದೆ. ಹಂಗಾಗಿ ಜಿಲ್ಲಾ ಪಂಚಾಯತಿ ಮುತ್ತಿನಕೊಪ್ಪ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಜನರಲ್ ಬರಬೇಕು, ಜನರಲ್ ಏನಾದ್ರು ಮಿಸ್ಸಾದ ಜನರಲ್ ಬಂದ್ರೆ ನಾನೊಬ್ಬ ಪ್ರಬಲವಾದ ಆಕಾಂಕ್ಷಿ. ಪಕ್ಷ ತೀರ್ಮಾನ ಮಾಡಿ ನೀನು ಅಭ್ಯರ್ಥಿ ಆಗ್ಬೇಕು ಅಂತಿದ್ರೆ ಖಂಡಿತ ಆಗ್ತೀನಿ, ಅದ್ರಲ್ಲಿ ಅನುಮಾನಿಲ್ಲ. ಇದರ ಸಲುವಾಗಿ ತಮ್ಮ ಒಂದು ಕ್ಷೇತ್ರದ ಎನ್ ಆರ್ ಪುರ ತಾಲೂಕು ಯುವ ಪೀಳಿಗೆಗೆ, ತಮ್ಮ ಒಂದು BJP ಕಾರ್ಯಕರ್ತರಿಗೆ ನಮ್ಮ ಒಂದು ಮಾಧ್ಯಮದ ಮುಖಾಂತರ ತಾವು ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ? ಸಂದೇಶ ಅಂತ ಹೇಳಿದ್ರೆ, ಈಗಾಗಲೇ BJP ಅಧಿಕಾರನ 15 ವರ್ಷ ಅಧಿಕಾರ, ಇಲ್ಲಿ ಶಾಸಕರಾಗಿ ಜೀವರಾಜ್ ಅವರು ಮಂತ್ರಿಯಾಗಿ ವಿಪ್ ಆಗಿ ಏನು ಮಾಡಿದ್ದಾರೆ ಅನ್ನುವಂಥದ್ದು ಕಾರ್ಯಕ್ರಮ ಜನಗಳ ಮನಸ್ಸಲ್ಲಿದೆ. ಜೊತೆಗೆ ದೇಶ ಚುಕ್ಕಾಣಿ ಹಿಡಿತಕ್ಕಂಥ ಮೋದಿ ಅವರು ಈ ದೇಶಕ್ಕಾಗಿ ಏನು ಕೆಲಸ ಮಾಡ್ತೀವಿ ಅನ್ನೋದು ಯುವಕರಿಗೆ ಗೊತ್ತಿದೆ, ಯುವಜನತೆಗೆ ಗೊತ್ತಿದೆ. ಹಾಗಾಗಿ ನಾವು ಯೋಚನೆ ಮಾಡ್ತಾ ಇರೋದು, ಶಾಸಕರು ಸೋತ ನಂತರ ಇಲ್ಲಿ ಕಾಂಗ್ರೆಸ್ MLA ಬಂದರು, ಕಾಂಗ್ರೆಸ್ MLA ಬಂದಾದ್ಮೇಲೆ ಏನೇನು ಕೆಲಸ ಆಗಿದೆ ಅನ್ನೋದನ್ನು ಜನಗಳಿಗೆ ಗೊತ್ತು. ಹಾಗಾಗಿ ನಾವು ಯುವಜನರಲ್ಲಿ ಯೋಚನೆ ಕೇಳೋದೊಂದೇ, ಈಗ ಮುಂದುವರುವಂಥ ಯಾವ ಚುನಾವಣೆ ಇರ್ಬೋದು, ಜನಗಳಿಗೆ ಅನಿಸಿದೆ ಯಾರು ಕೆಲಸ ಮಾಡಬಹುದು ಯಾರು ಕೆಲಸ ಮಾಡಲ್ಲ ಅನ್ನೋದು ಅನಿಸಿದೆ. ಹಂಗಾಗಿ ನೀವು ಮುಂದುವರೋ ದಿನಗಳಲ್ಲಿ ಯಾರು ಈ ಕ್ಷೇತ್ರಕ್ಕೆ ಕೆಲಸ ಮಾಡ್ತಾರೆ ಅನ್ನೋ ಭರವಸೆ ಇದೆ ನಿಮ್ಮ ಕಣ್ಣು ಮುಂದೆ, ಭರವಸೆ ಆಧಾರದ ಮೇಲೆ ಆಯ್ಕೆಗಳು ಮಾಡಿ ಅಂತ. ಹಂಗಾಗಿ ಗೊತ್ತಿದೆ, ಈಗ ಶಾಸಕರು ಜೀವರಾಜ್ ಅವರು ಶಾಸಕರಾಗಿದ್ದಾಗ ಏನು ಕೆಲಸ ಮಾಡಿದ್ರು, ಹೆಂಗೆ ಕಾರ್ಯಕರ್ತರ ಜೊತೆ ಬೆರೆತಿದ್ರು, ಕಾರ್ಯಕರ್ತ ಕೆಲಸಗಳನ್ನ ಹೇಗೆ ಮಾಡ್ತಿದ್ರು,
ಸಾಮಾನ್ಯ ಜನಗಳಿಗೆ ಕೆಲಸ ಹೇಗೆ ಮಾಡ್ತಿದ್ರು ಕಾನ್ಸ್ಟಿಟ್ಯೂಷನ್ಗೆ ಎಷ್ಟೆಷ್ಟು ಅನುದಾನಗಳು ತಗೊಂಡ್ರು ಎಲ್ಲ ಜನ ಕಣ್ಮುಂದೆ ಇದೆ ಆ ಕೆಲಸಗಳನ್ನೆಲ್ಲ ಕಣ್ಮುಂದೆ ಇಟ್ಕೊಂಡು ಹೋರಾಟ ಮಾಡಬೇಕು ಅನ್ನೋದು ಯುವಜನತೆ ಕೊಡುವಂತ ಒಂದು ಸಂದೇಶ ಕೊನೆಯದಾಗಿ ನೀಲೇಶ್ ಅವರೇ ಈಗ ಹತ್ತರದಲ್ಲೇ ಮೊಟ್ಟ ಮೊದಲನೇ ಬಾರಿ ಈಗ ಮೊದಲನೇದಾಗಿ ಗ್ರಾಮ ಪಂಚಾಯತಿ ಚುನಾವಣೆ ಎದುರಿಸಬೇಕಾಗುತ್ತೆ ಹೌದಾ ಈ ಗ್ರಾಮ ಪಂಚಾಯತಿ ಚುನಾವಣೆ ವಿಚಾರವಾಗಿ ತಮ್ಮ ಒಂದು ಕ್ಷೇತ್ರದ ಜನತೆಗೆ ಕಾರ್ಯಕರ್ತರಿಗೆ ಮತದಾರ ಬಾಂಧವರಿಗೆ ಪಕ್ಷದ ಸಲುವಾಗಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಏನು ಕೇಳಕ್ಕೆ ಇಷ್ಟಪಡ್ತೀರಾ ಗ್ರಾಮ ಪಂಚಾಯತಿ ಚುನಾವಣೆ ಅಂತ ಹೇಳಿದ್ರೆ ಅದು ರಾಜಕಾರಣದಲ್ಲಿ ಬೇಸ್ ಹೌದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಬೇಸ್ ಎಲ್ಲ ಎಲೆಕ್ಷನ್ ಗಳಿಗೂ ಸಂಘಟನೆಗೂ ಎಲ್ಲದಕ್ಕೂ ಗ್ರಾಮ ಪಂಚಾಯತಿ ಎಲೆಕ್ಷನ್ ಮೂಲ ಯಾಕಂದ್ರೆ ಮೂಲ ಕಾರ್ಯಕರ್ತ ಬರುವಂತ ಸ್ಥಳ ಅದು ಒಬ್ಬ ನಮ್ಮ ಪ್ರಾಮಾಣಿಕ ಕಾರ್ಯಕರ್ತ ಇಲ್ಲಿಂದನೇ ಹುಟ್ಟೋದು ಆಮೇಲೆ ಪ್ರಾಮಾಣಿಕ ಒಬ್ಬ ಜನಪ್ರತಿನಿಧಿನೂ ಇಲ್ಲಿಂದನೇ ಶುರುವಾಗೋದು ಹಾಗಾಗಿ ಗೊತ್ತಿದೆ ಗ್ರಾಮ ಪಂಚಾಯತಿಗಳು ಯಾವ್ಯಾವ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಗ್ರಾಮ ಪಂಚಾಯತ್ ಇದ್ರು ಅವ್ರು ಏನ್ ಕೆಲಸ ಆಯ್ತು ಯಾವ ಕೆಲಸ ಆಯ್ತು ಅನ್ನೋದು ಜನಗಳು ಕಣ್ಣು ಮುಂದೆ ಇದೆ ಹಾಗಾಗಿ ಜನಪ್ರತಿನಿಧಿ ಆಗೋದು ದೊಡ್ಡದಲ್ಲ ಯಾರು ಜನರ ಪರವಾಗಿ ಯೋಚನೆ ಮಾಡುವಂತ ಜನಪ್ರತಿನಿಧಿ ಆಗಬಲ್ಲ ಅಂತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅಂತೇಳಿ ಇದೇನಂದ್ರೆ ಸಿಂಬಲ್ ಮೇಲೆ ನಡೆಯಲ್ಲ ಆದರೂ ಪಾರ್ಟಿ ಬೆಂಬಲಿತ ಅಂತ ನಡೆಯುತ್ತೆ ಹಾಗಾಗಿ ನಾವು ಹೇಳ್ತಾ ಇರೋದು ಹಿಂದೆಲ್ಲ ಮಾಡಿದ್ವಿ ನಾವು ಪಾರ್ಟಿ ಬೆಂಬಲಿತ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಗೆದ್ದಾಗಿರ್ಬೋದು ಬಿಜೆಪಿ ಬೆಂಬಲಿತ ಅಧ್ಯಕ್ಷ ಆಗಿರೋಂಥೇಳಿ ಪಾರ್ಟಿ ಹಿಡಿತ ಹಿಡ್ಕೊಂಡು ಪಾರ್ಟಿ ಅಧ್ಯಕ್ಷರನ್ನ ಮೆಂಬರ್ಗಳನ್ನ ಹಿಡಿತ ಹಿಡ್ಕೊಂಡು ಅವರು ದಾರಿಗಳನ್ನ ಸರಿಯಾದ ದಾರಿಗಳು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಡೈರೆಕ್ಷನ್ ಕೊಟ್ಕೊಂಡು ಕೆಲಸ ಮಾಡಿಸಿದ್ದು ಅನುಭವಗಳು ಇದ್ದಾವೆ ಹಾಗಾಗಿ ನಾವು ಮತದಾರರಲ್ಲಿ ಯೋಚನೆ ಮಾಡೋದು ಬರುವಂಥ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ನಾವು ಸೂಕ್ತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತೇವೆ ಜನರ ಪರವಾಗಿ ಕೆಲಸ ಮಾಡುವಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತೇವೆ ಅವ್ರಿಗೆ ಬೆಂಬಲಿಸಿ ಅಂತ ಒಂದು ಹೇಳಬಹುದು ನೀಲೇಶ್ ಅವರೇ ಇನ್ನೊಂದು ಕೊನೆಯದಾಗಿ ನಾನು ನಿಮಗೆ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಚುನಾವಣೆ ಸಂದರ್ಭದಲ್ಲಿ ಜಾತಿ ರಾಜಕಾರಣ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಮತ್ತು ಇದು ತಮ್ಮ ಭಾಗದಲ್ಲಿ ಯಾವ ರೀತಿಯಲ್ಲಿದೆ ಚುನಾವಣೆಗಳಲ್ಲಿ ಜಾತಿ ರಾಜಕಾರಣ ಮಾಡಬಾರ್ದು ಅದು ಯಾವತ್ತೂ ಒಳ್ಳೆಯದಲ್ಲ ಅದು ಜಾತಿ ರಾಜಕಾರಣ ಅಂತ ಹೇಳಿದ್ರೆ ಈ ಓಟಿಗಾಗಿ ಎತ್ತಿ ಕಟ್ಟುವಂಥ ರಾಜಕಾರಣ ಅದನ್ನು ಮಾಡಬಾರ್ದು ಅದಕ್ಕೆ ಮುನ್ನ ನಾನು ಅದನ್ನು ವಿರೋಧ ಮಾಡ್ತೇನೆ ಜಾತಿ ರಾಜಕಾರಣ ಮಾಡಬಾರ್ದು ರಾಜಕಾರಣದಲ್ಲಿ ಬೇಕಾಗಿರುವಂಥದ್ದು ಕೆಲಸಗಳಷ್ಟೇ ಅಭಿವೃದ್ಧಿ ಕೆಲಸಗಳು ಆಗತಕ್ಕಂಥದ್ದು ಸಮಾಜಕ್ಕಾಗುವಂಥದ್ದು ಊರಿಗಾಗುವಂಥದ್ದು ಜಿಲ್ಲೆ ಆಗುವಂಥದ್ದು ದೇಶ ಆಗುವಂಥದ್ದು ಒಳ್ಳೆ ಕೆಲಸಗಳನ್ನ ಯಾರು ಮಾಡ್ತಾರೋ ಅವ್ರಿಗೆ ಬೆಂಬಲ ಕೊಡುವಂಥದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡ್ಕೊಂಬಂದಿರೋದು ದಾರಿ ಹಂಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಜಾತಿ ರಾಜಕಾರಣ ಮಾಡಬಾರ್ದು ಅದು ಕೆಲವು ಟೈಮ್ ನಡೆಯುತ್ತೆ ಅದು ಓಟಿಗಾಗಿ ರಾಜಕಾರಣ ನಡೆಯುತ್ತೆ ಜಾತಿಯವ್ರನ್ನ ಎತ್ತು ಕಟ್ಟುವಂಥದ್ದು ಎಲ್ಲ ಆದರೆ ನಮ್ಮ ಶೃಂಗೇರಿ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಆ ಥರ ಜಾತಿ ರಾಜಕಾರಣ ಮಾಡುವಂಥದ್ದು ಅನಿವಾರ್ಯತೆ ಇಲ್ಲ ಆ ಥರ ಸಂದರ್ಭಗಳಿಲ್ಲ ಅದನ್ನು ಮಾಡುವಂಥ ಸಂದರ್ಭ ಮಾಡಿದ್ರು ಕೂಡ ಅದನ್ನು ಮೀರಿ ನಿಲ್ಲುವಂಥ ಶಕ್ತಿ ಭಾಜಪಗಿದೆ ನಾವು ಕೂಡ ಆದರೂ ನಮ್ಮ ಕಾರ್ಯಕರ್ತರು ಕೇಳ್ಕೊ ಬಂದಾಗ ನಾವೆಲ್ಲೂ ಜಾತಿ ರಾಜಕಾರಣ ಮಾಡಿಲ್ಲ ಹಿಂದೂ ಇರ್ಬೋದು ಮುಸ್ಲಿಂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಒಂದು ಸರಿಯಾದ ಕೆಲಸಗಳಿದ್ದರೆ ನ್ಯಾಯಯುತವಾದ ಕೆಲಸಗಳಿದ್ದರೆ ಅದನ್ನು ಯಾವುದೇ ಜಾತಿ ಇದ್ರೂ ಮಾಡಿದ್ವಿ ಯಾವುದೇ ಜಾತಿ ಇದ್ರೂ ಮಾಡಿದ್ವಿ ಕೆಲವೊಂದು ತಪ್ಪುಗಳು ಆಗಿರ್ತವೆ ಸಮಾಜದಲ್ಲಿ ತಪ್ಪುಗಳಿಲ್ಲ ಅಂತ ನಡೆಯೋ ನಡಿಗೆ ಹೇಳುತ್ತಾನೆ ಕೆಲವೊಂದು ತಪ್ಪುಗಳು ಇರ್ಬೋದು ತಪ್ಪಾದವನು ಇದು ತಪ್ಪು ಅಂತ ಅವನು ಮನವರಿಕೆ ಮಾಡಿ ಇನ್ನು ಮುಂದೆ ಮಾಡಬೇಡ ಅಂತ ಹೇಳಿ ಅವನು ಸಹಕಾರ ಕೊಡುವಂಥ ಕೆಲಸವನ್ನು ಸಹಕಾರ ಕೊಟ್ಟಿದ್ದೀವಿ ಮುಂದೆ ಯಾವುದೇ ಜಾತಿ ಇರ್ಬೋದು ಓಕೆ ನೀಲೇಶ್ ಅವರೇ ಬಹಳ ಒಂದು ಸ್ಪಷ್ಟವಾಗಿ ಒಳ್ಳೆಯ ವಿಚಾರವಾಗಿ ತಾವೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರ ಥ್ಯಾಂಕ್ ಯು ಸರ್ ತಾವು ತಮ್ಮ ಒಂದು ರಾಜಕೀಯದ ಆಚಾರ ವಿಚಾರಗಳು ಹಾಗೂ ಅನುಭವಗಳು ನಮ್ಮ ಮುಂದೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಳ್ಳೋದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ತುಂಬ ತುಂಬ ಧನ್ಯವಾದಗಳು ಏಯ್ ತಾವು ಕೇಳಿದ ವೀಕ್ಷಕರ ನಮ್ಮ ಇವತ್ತಿನ ಸಂದರ್ಶನದಲ್ಲಿದ್ರು ಕಾಫಿ ನಾಡು ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರು ಸಮಾಜ ಸೇವಕರು ಇವರು ಡಿಸಿಸಿ ಬ್ಯಾಂಕ್ನ ಮಾಜಿ ನಿರ್ದೇಶಕರು ವಿಎಸ್ಎಸ್ಎನ್ ಸೊಸೈಟಿಯ ಹಾಲಿ ನಿರ್ದೇಶಕರು ಹಾಗೂ ಅಧ್ಯಕ್ಷರು ಮುಂಬರುವ 2021 ಜಿಲ್ಲಾ ಪಂಚಾಯಿತಿ ಚುನಾವಣೆಯ ಪ್ರಬಲ ಆಕಾಂಕ್ಷಿ ಕೂಡ ಆದಂತಹ ಸನ್ಮಾನ್ಯ ಶ್ರೀ ನೀಲೇಶ್ ವಿ ರವರ ಮಾತುಗಳನ್ನು ಇವರ ಆಚಾರ ವಿಚಾರಗಳನ್ನು ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲು ಇವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಇಲ್ಲೇ ಲಾಗಿನ್ ಮಾಡಿ www.politiciansinindia.com ಗೆ
ನೆನಪಿರಲಿ ವೀಕ್ಷಕರೇ, ಪರಿಗಣನೆ ನಮ್ಮದು, ಅದರ ನಿರ್ಧಾರ ನಿಮ್ಮದು. ಜೈ ಹಿಂದ್, ಜೈ ಕರ್ನಾಟಕ.